ಈ ವಾರದ ದಿ ಹೆಗ್ಡೆ ಪರ್ಫಾರ್ಮೆನ್ಸ್ ಸೂಪರ್ ಆಗಿರುತ್ತೆ. ಈ ವಾರದ ಸಂಚಿಕೆ ಹೆಸರು ಡಬಲ್ ಧಮಕ್ ಅಂತ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ, ಆಡುವುದು ಮಾತ್ರವಲ್ಲದೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಮಾಡ್ತಾರೆ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ಗಳು ಯಾವ ಸಾಂಗ್ ಆಯ್ಕೆ ಮಾಡ್ಕೊಂಡಿರ್ತಾರೋ ಅದೇ ಸಾಂಗ್ಗೆ ಡ್ಯಾನ್ಸ್ ಕೂಡ ಮಾಡ್ತಾರೆ. ಅದೇ ರೀತಿಯ ಒಂದು ಕಾಸ್ಟ್ಯೂಮ್ನಲ್ಲಿ ಕೂಡ ಬರ್ತಾರೆ. ಅದೇ ರೀತಿ ನಮ್ಮೆಲ್ಲರಿಗೆ ಎಂಟರ್ಟೈನ್ಮೆಂಟ್ ಕೊಡಲು ಈ ವಾರ ಬರ್ತಿದ್ದಾರೆ ದಿಯಾ ಹೆಗ್ಡೆ. ದಿಯಾ ಹೆಗ್ಡೆ ಪರ್ಫಾರ್ಮೆನ್ಸನ್ನು ನೋಡಿ ಎಲ್ಲರೂ ಕೂಡ ನಿಬ್ಬೆರಗಾಗಿದ್ದಾರೆ. ಸೂಪರ್ ಆಗಿ ದಿಯಾ ಹೆಗ್ಡೆ ಪರ್ಫಾರ್ಮ್ ಮಾಡಿದ್ದಾರೆ, ಆಡುವುದು ಮಾತ್ರವಲ್ಲದೆ ಅದೇ ರೀತಿ ಸೂಪರ್ ಆಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸ್ ಮಾಡಿದ್ದಾರೆ. ಈ ವಾರ ಗುರು ಕಿರಣ್ ಅವರು ವಿಶೇಷ ಅತಿಥಿಯಾಗಿ ಬಂದಿದ್ರು. ದಿ ಹೆಗ್ಡೆ ಪರ್ಫಾರ್ಮೆನ್ಸನ್ನು ನೋಡಿ ಎಕ್ಸೈಟ್ ಆಗಿಬಿಟ್ರು, ಖುಷಿ ಆಗಿಬಿಟ್ರು, ಆಕೆಯನ್ನ ಎತ್ತಿಕೊಂಡ್ರು, ಮುದ್ದಾಡಿದ್ರು, ತುಂಬಾ ಚೆನ್ನಾಗಿತ್ತು. ಈ ವಾರ ದಿ ಹೆಗ್ಡೆ ಆಡಿದ್ದು ಯಾವ ಹಾಡು ಗೊತ್ತಾ? ರಾಜ್ಕುಮಾರ ಸಿನಿಮಾ ಅಪ್ಪು ಅವರ ಒಂದು ರಾಜ್ಕುಮಾರ ಸಿನಿಮಾದಲ್ಲಿ ಅಪ್ಪು ಡ್ಯಾನ್ಸ್ ಅಂತ ಸಾಂಗ್ ಇದೆಯಲ್ಲ, ಆ ಒಂದು ಸಾಂಗನ್ನು ಸೆಲೆಕ್ಟ್ ಮಾಡಿಕೊಂಡು ಅದೇ ರೀತಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಡ್ಯಾನ್ಸನ್ನು ಕೂಡ ಪರ್ಫಾರ್ಮ್ ಮಾಡಿದ್ದು ದಿ ಹೆಗ್ಡೆ. ಈಕೆ ಹಾಡನ್ನು ಮಾತ್ರವಲ್ಲದೆ ಡ್ಯಾನ್ಸನ್ನು ಕೂಡ ಪ್ರತಿಯೊಬ್ಬರು ಮೆಚ್ಚಿಕೊಂಡ್ರು, ಜಡ್ಜಸ್ ಇಷ್ಟಪಟ್ಟರು, ಮಹಾಗುರುಗಳಂತೂ ಸೂಪರ್ ಆಗಿತ್ತು ಅಂತ ಕಮೆಂಟ್ ಮಾಡಿದ್ರು. ಅದೇ ರೀತಿ ಅರ್ಜುನ್ ಜನ್ಯ ಅವರು ಕೂಡ ಅಷ್ಟೇ. ಆಡುವುದು ಮಾತ್ರವಲ್ಲದೆ ಈ ವಾರ ನಿನ್ನ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ನೋಡಿದ್ವಿ, ನೀನು ಡ್ಯಾನ್ಸಿಂಗ್ ಶೋಗೂ ಕೂಡ ಆಯ್ಕೆ ಆಗ್ಬೋದು, ನಿನ್ನಲ್ಲಿ ಆ ಟ್ಯಾಲೆಂಟ್ ಇದೆ, ಸೂಪರ್ ಆಗಿತ್ತು, ನಾವೆಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಹೀಗೆಂದು ಅರ್ಜುನ್ ಜನ್ಯ ಅವರು ಕೂಡ ಕಾಂಪ್ಲಿಮೆಂಟ್ಸನ್ನು ಕೊಡ್ತಾರೆ. ಗುರು ಕಿರಣ್ ಅವರಂತೂ ಫುಲ್ ಖುಷಿ ಆಗಿಬಿಟ್ರು, ಪರ್ಫಾರ್ಮೆನ್ಸನ್ನು ನೋಡಿ ಫೈರಿಂಗ್ ಆಗಿತ್ತು ನಿನ್ನ ಹಾಡು, ಅದೇ ರೀತಿ ಡ್ಯಾನ್ಸ್ ಕೂಡ ಸೂಪರ್ ಆಗಿ ಮಾಡಿದ್ಯಾ ಹೀಗೆಂದು ಗುರು ಕಿರಣ್ ಅವರು ಕೂಡ ಒಳ್ಳೆ ಮಾತುಗಳನ್ನು ಆಡ್ತಾರೆ. ಒಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ದಿ ಹೆಗ್ಡೆ ಪರ್ಫಾರ್ಮೆನ್ಸನ್ನು ಮೆಚ್ಚಿಕೊಂಡಿದ್ದಾರೆ. ನೀವು ಕೂಡ ದಿ ಹೆಗ್ಡೆ ಅಭಿಮಾನಿನ? ದಿ ಹೆಗ್ಡೆ ಪರ್ಫಾರ್ಮೆನ್ಸ್ ಹೇಗಿತ್ತು? ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಪ್ಪದೆ ತಿಳಿಸಿ. ಇವರ ಯಾರು ಕೂಡ ಒಂದು ಸಂಚಿಕೆನ ಮಿಸ್ ಮಾಡ್ಕೊಳ್ಬೇಡಿ. ದಿ ಹೆಗ್ಡೆನ ಪ್ರತಿಯೊಬ್ಬರು ಕೂಡ ಇಷ್ಟಪಡ್ತಾರೆ. ಆಕೆಯ ಒಂದು ಪರ್ಫಾರ್ಮೆನ್ಸನ್ನು, ಆಕೆಯ ಒಂದು ಹಾಡನ್ನು ನೋಡೋಕ್ಕೆ ಇವತ್ತು ಸೂಪರ್ ಆಗಿರುತ್ತೆ. ಅದೇ ರೀತಿ ಒಂದು ಸೂಪರ್ ಆಗಿರುವಂಥ ರೌಂಡನ್ನು ತಗೋ ಬಂದಿದ್ದಾರೆ ಸರಿಗಮಪ್ಪ ತಂಡ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ ನಮಗೆ ಇಷ್ಟವಾಗಿರುವಂಥ ಹುಡುಗಿ ಅಂದರೆ ಅದು ದಿ ಹೆಗ್ಡೆ. ಈ ಒಂದು ಪುಟ್ಟ ಕಂದ ಎಷ್ಟರ ಮಟ್ಟಿಗೆ ಟ್ಯಾಲೆಂಟೆಡ್ ನೋಡಿ. ಈ ಬಾರಿ ಗುರುಕಿರಣ್ ಅವರನ್ನು ಕೂಡ ಇಂಪ್ರೆಸ್ ಮಾಡಿದ್ದಾಳೆ. ಪ್ರತಿ ವಾರವೂ ಕೂಡ ಸ್ಪೆಷಲ್ ಗೆಸ್ಟ್ಗಳು ಬರ್ತಾ ಇರ್ತಾರೆ, ಅದರಲ್ಲಿ ಈ ವಾರ ಗುರುಕಿರಣ್ ಅವರು ಬಂದಿದ್ದಾರೆ. ಗುರುಕಿರಣ್ ಅವರು ಕೂಡ ದಿ ಹೆಗ್ಡೆ ಪರ್ಫಾರ್ಮೆನ್ಸನ್ನು ನೋಡಿ ಮೆಚ್ಚಿಕೊಂಡ್ರು, ಚಪ್ಪಾಳೆ ಹೊಡೆದ್ರು.